ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಅಂತಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಯಾರ ಎಂ ಎಲ್ ಎಗಳು ಆಗ್ಲಿ ಎಂ ಪಿಗಳಾಗ್ಲಿ ಜನರ ಪರ ನಿಂತಿಲ್ಲ, ಜನರ ಪರವಾಗಿ ಪ್ರಶ್ನೆ ಮಾಡ್ತಿಲ್ಲ ಅಧಿಕಾರಿಗಳನ್ನ. ಅವು ಜನಪರ ಹೋರಾಟಗಳನ್ನು ಮಾಡಿದ್ರೆ ಜನರ ಪರ ನಿಂತಿದ್ದೀವಿ, ಮುಂದೇನು ನಿಲ್ತೀವಿ. ಸಮಾಜಕ್ಕೆ ನಾವೇನಾದರೂ ಒಂದು ಒಳ್ಳೆಯದು ಮಾಡಬೇಕಂತಂದರೆ ಸುಮಾರು ಆತಂಕಗಳು ಈ ಥರ ಬಂದೇ ಬರುತ್ತೆ. ಅದನ್ನೆಲ್ಲ ಮುಂದೆ ಫೇಸ್ ಮಾಡ್ಕೊಂಡು ಹೋದಾಗಲೇ ನಮಗೆ ಜಯ ಅನ್ನ ಸಿಗೋದು. ಬಡವ್ರಿಗೆ ನೀವು ಬಡವ್ರಿಗೆ ಒಳ್ಳೇದು ಮಾಡ್ತೀನಿ, ಸಮಾಜಕ್ಕೆ ಒಳ್ಳೇದು ಮಾಡ್ತೀನಿ ಅಂತ ಪಕ್ಷ ಬರ್ತೀರಾ ನೀವು ರಾಜಕೀಯಕ್ಕೆ. ಬಟ್ ಇವತ್ತು ಗೆದ್ದ ಮೇಲೆ ನೀವು ಯಾಕೆ ಒಳ್ಳೇದು ಮಾಡ್ತಾ ಇಲ್ಲ, ಜನರಲ್ಲಿ ಒಂದು ಚೇಂಜಸ್ ಬದಲಾವಣೆ ತರಬೇಕು ಅನ್ನೋದೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಉದ್ದೇಶ. ಚುನಾವಣೆ ಅಂದ್ರೆ ರಾಷ್ಟ್ರೀಯ ಪಕ್ಷಗಳು ಮಾತ್ರ ನೆನಪಾಗ್ತಿತ್ತು. ರಾಷ್ಟ್ರೀಯ ಪಕ್ಷಗಳೇ ಚುನಾವಣೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇದ್ರು. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೇಕಂದ್ರೆ ಈ ಪಕ್ಷಗಳಲ್ಲಿ ಜಾಯಿನ್ ಆಗ್ಬೇಕು, ಅವ್ರಿಗೆ ಬೆಂಬಲ ಕೊಡ್ಬೇಕು ಅನ್ನೋದೊಂದು ಆಗಿನ ಕಾಲದಿಂದ ಬಂದ್ಬಿಡ್ತಿತ್ತು. ಆದ್ರೆ ಇತ್ತೀಚೆಗೆ KRS ಪಕ್ಷ ಅನ್ನೋದೊಂದು ಹೊಸ ಪಾರ್ಟಿ ತನ್ನ ಒಂದು ಅಭಿವೃದ್ಧಿ ಮಾಡ್ತೀವಿ ಅಂತ ಕೆಲವೊಂದು ಈ ಒಂದು ಯುವ ಜನತೆಗೆ ಒಂದು ಸ್ಥಾನಮಾನ ಕಲ್ಪಿಸಬೇಕು ಅಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ KRS ಪಾರ್ಟಿ ಸ್ವಲ್ಪ ಸದ್ದು ಮಾಡಿತ್ತು. ಅದೇ ರೀತಿ ಈಗ KRS ಪಕ್ಷದಿಂದ MP ಕ್ಯಾಂಡಿಡೇಟ್ ಸಹ ಘೋಷಣೆ ಹಾಕಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಮಾಲೂರು ಕಡೆಯಿಂದ ಸ್ಪರ್ಧೆ ಮಾಡಿದ್ರು, ಈಗ MP ಕ್ಯಾಂಡಿಡೇಟ್ ಆಗಿ ಮಾಲೂರಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಕೋಲಾರ ಕಡೆಯಿಂದ AV ಮಹೇಶ್ ಅವರು MP ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. KRS ಪಾರ್ಟಿ ಬಗ್ಗೆ ಆಗಿರ್ಬೋದು, ಆಗಿ ಇನ್ನು ಚುನಾವಣೆ ಪ್ರಚಾರ ಹೇಗೆ ಮಾಡ್ತಿದ್ದಾರೆ ಅಂತ. ಸರ್, ಕಾರ್ಯಕ್ರಮಕ್ಕೆ ಮೊದಲಿಗೆ ನಮಸ್ಕಾರ. ನಮಸ್ಕಾರ ಸರ್. KRS ಪಕ್ಷ ಅನ್ನೋದು ಹೊಸ ವರ್ಡು ತುಂಬ ಜನಕ್ಕೆ, ಅಂದರೆ ಕಟ್ಟಕಡೆಯ ವ್ಯಕ್ತಿಯವರೆಗೂ ಇನ್ನೂ ಮುಟ್ಟಿಲ್ಲ. ಚುನಾವಣೆ ಅಂದರೆ ಬರೀ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ JDS ಅನ್ನೋದಿತ್ತು. ಆ ಒಂದು ಮೈಂಡ್ ಸೆಟ್ಟಿಂದ ಹೊರಗಡೆ ಬರೋದಕ್ಕೆ ಆಗುತ್ತಾ, ಜನ ತರ್ತೀರಾ? ಮೇಡಮ್, ಈಗಾಗಲೇ ನಮ್ಮ ಪಕ್ಷ ಶುರುವಾಗಿ 3 ವರ್ಷ ಆಗಿದೆ. ಸೋಷಿಯಲ್ ಮೀಡಿಯಾ ಯಾರೆಲ್ಲ ಬಳಸ್ತಾ ಇದ್ದಾರೋ ಅವ್ರಿಗೆಲ್ಲ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನೆಲ್ಲ ಮಾಡ್ತಿದೆ ಅಂತ ಒಂದು ಅಲೆಯನ್ನ ಬಂದಿದೆ. ಈಗಾಗಲೇ ನೀವು ನೋಡ್ಬೋದು, ಒಬ್ಬ ಅಧಿಕಾರಿಯನ್ನು ಪ್ರಶ್ನೆ ಮಾಡ್ಬೋದು, ಲೈವ್ ಮಾಡ್ಬೋದು ಅಂತ ಕಲ್ಪಿಸ್ಕೊಟ್ಟಿರೋದೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇದುವರೆಗೂ ಯಾವ JCB ಪಕ್ಷಗಳೂ ಆ ರೀತಿ ವಾತಾವರಣ ಕಲ್ಪಿಸ್ಕೊಟ್ಟಿಲ್ಲ. ನಮ್ಮ ಪಕ್ಷ ಕಲ್ಪಿಸ್ಕೊಟ್ಟಿದ್ದೆ ಎಲ್ಲ ಅಧಿಕಾರಿಗಳನ್ನು ಪ್ರಶ್ನೆ ಮಾಡೋವಂಥದ್ದು, ಜನರಲ್ಲಿ ಒಂದು ಚೇಂಜಸ್ಸನ್ನು ಒಂದು 10-20% ಅದನ್ನು ತಂದಿದ್ದೀವಿ. ಈಗಾಗಲೇ ನಾವು ಒಂದು T-shirt ಹಾಕ್ಕೊಂಡು ಹೋದಾಗ, ಸರ್ ನೀವು KRS ಪಾರ್ಟಿಯವರಲ್ವಾ, ನಾವು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡಿದ್ದೀವಿ ಅಂತ ಹೇಳೋ ಜನ ತುಂಬ ಜನ ಇದ್ದಾರೆ. ನಮಗೆ ಬೆಂಬಲ ನೀಡುವಂಥವ್ರು ಇದ್ದಾರೆ. ಈಗಾಗಲೇ ಏನು ಪ್ರಾದೇಶಿಕ ಪಕ್ಷ ಅಂತ JDS ಇತ್ತು, ಅದು ಈಗಾಗಲೇ BJPಗೆ ಹೋಗಿ ಮೈತ್ರಿ ಒಕ್ಕೂಟನ ಮಾಡಿಕೊಂಡಿದೆ. ಹಾಗಾಗಿ ಬಹುಶಃ ಈಗ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಅಂತಂದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ. ಸರ್, KRS ಪಕ್ಷ ಅನ್ನೋದು ಆಗಾಗ ಅನ್ಯಾಯ ಆಗಿರೋ ಕಡೆ ಹೋರಾಟಗಳು ಮಾಡ್ತಾ ಇದ್ದದ್ದಷ್ಟೇ ಗೊತ್ತಾಗಿತ್ತು. ತುಂಬ ಜನಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ, ನೀವು ಹೇಳೋ ಥರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ನಿಮ್ಮ ಹೋರಾಟಗಳೆಲ್ಲ ನೋಡೇ ಇರ್ತಾರೆ. ನೀವು ಹೋರಾಟಗಳು ಅನ್ಯಾಯ ವಿರುದ್ಧ ಹೋರಾಡಬೇಕಂದ್ರೆ ರಾಜಕೀಯ ಅಗತ್ಯ ಇರಲಿಲ್ವಲ್ಲ ಸರ್? ಮೇಡಮ್, ರಾಜಕೀಯ ಅಗತ್ಯ ಇಲ್ಲ, ಬಟ್ ನಾವೊಂದು ಕಡೆ ಪ್ರಶ್ನೆ ಮಾಡಕ್ಕೆ ಹೋದಾಗ ನಮಗೆ ಆದಂಥ ಒಂದು ರೈಟ್ಸ್ ಇದ್ದಾಗ ಮಾತ್ರ ನಾವು ಒಬ್ಬ ಅಧಿಕಾರಿನ ಪ್ರಶ್ನೆ ಮಾಡೋದಕ್ಕೆ ಆಗುತ್ತೆ. ಒಂದು ಏನಾದ್ರು ಸರ್ಕಾರಿ ಸೌಲಭ್ಯ ಸಿಗಬೇಕಂತಂದ್ರೆ, ಈಗ ಯಾವುದೋ ಒಂದು ಅನುದಾನ ಬಿಡುಗಡೆ ಮಾಡಬೇಕಂದ್ರೆ ಯಾರೋ ಒಬ್ಬ ನಾಯಕನೋ ಇಲ್ಲ ಅಧಿಕಾರಿಯನ್ನೋ ಭೇಟಿ ಸರ್ ಮಾಡಿ ಅಂತ ಕೇಳ್ಕೊಳೋದಕ್ಕಿಂತ ನಮಗೂ ಒಂದು ಅಧಿಕಾರ ಇದ್ದರೆ ನಾವು ಅದನ್ನು ಏನು ಬೇಕೋ ಫಲಾನುಭವಿಗಳಿಗೆ ಏನು ರಾಜ್ಯ ಸರ್ಕಾರದಿಂದ ಆಗ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಅನುದಾನಗಳು ಏನು ಬಿಡುಗಡೆ ಆಗ್ತಾ ಇದೆಯೋ ಅದನ್ನು ನೇರವಾಗಿ ದಿಟ್ಟವಾಗಿ ಜನರಿಗೆ ತಿಳಿಸ್ಬೋದಲ್ವಾ ರಾಜಕೀಯದಲ್ಲಿದ್ದರೆ ಅನ್ನೋದು ಒಂದು ಅಭಿಪ್ರಾಯ ನಮ್ಮಲ್ಲಿ. ಸರ್, ಈಗಿನ ಕಾಲಘಟ್ಟದಲ್ಲಿ ನೋಡ್ತಾ ಇದ್ರೆ ರಾಜಕೀಯ ಅನ್ನೋದು ಒಂದು ದುಡ್ಡಿನ ಮೇಲೆ ನಿಂತಿದೆ. ಅಂತಹದ್ರಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಅನ್ಯಾಯದ ವಿರುದ್ಧ ಹೋರಾಡೋ ಒಂದು ಪಕ್ಷದ ವ್ಯಕ್ತಿ ನಿಲ್ಲೋದಕ್ಕೆ, ಅವ್ರ ಮುಂದೆ ಹೋರಾಟ ಮಾಡೋದಕ್ಕೆ ಆಗುತ್ತಾ ಚುನಾವಣೆಯಲ್ಲಿ? ಮೇಡಮ್, ಸಂವಿಧಾನದಲ್ಲಿ ನಮಗೆ ಯಾರು ಬೇಕಾದರೂ ಸ್ಪರ್ಧೆ ಮಾಡ್ಬೋದು, ಯಾರು ಬೇಕಾದರೂ ಸಮಾಜದಲ್ಲಿ ಒಂದು ಗುರುತಿಸ್ಕೋಬೋದು ಅನ್ನೋ ಒಂದು ಸಂವಿಧಾನದಲ್ಲಿ ನಮ್ಗೆ ಕ್ಲಿಯರಾಗಿ ಹೇಳ್ಕೊಟ್ಟಿದೆ. ಹಾಗಾಗಿ ಅವ್ರು ದುಡ್ಡಿರೋಂಥವ್ರು ಅಲ್ಲ ರಾಜಕೀಯಕ್ಕೆ ಬರೋದು, ಪ್ರಾಮಾಣಿಕರು ಬರಬೇಕು ಅನ್ನೋದೇ ನಮ್ಮ KRS ಪಕ್ಷದ ಸಿದ್ಧಾಂತ. ಹಾಗಾಗಿ ನಾವು ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಗೂ ದುಡ್ಡೇ ಬೇಕಾಗಿಲ್ಲ, ನೀವು ನಿಂತ್ಕೊಬೋದು ರಾಜಕೀಯ ಮಾಡ್ಬೋದು ಅಂತ ಈಗಾಗಲೇ ಸುಮಾರು ಹೋರಾಟಗಳಲ್ಲಿ ಭಾಗಿಯಾದಾಗ ನಾವು ತೋರಿಸ್ಕೊಟ್ಟಿದ್ದೀರಿ. ಯಾರು ಈಗ MLA MP ಆಗಿದ್ದಾನೋ, ಒಬ್ಬ ಅಧಿಕಾರಿಯನ್ನು ಪ್ರಶ್ನೆ ಮಾಡಿದ್ದಾರೆ ಯಾರಾದರೂ ಹೋಗಿ MLA MP? ಬಟ್ ನಾವಿವತ್ತು KRS ಪಕ್ಷದವರು ಒಬ್ಬ ಸೈನಿಕ ಆಗಿದ್ರು ಹೋಗಿ, ಒಬ್ಬ IAS ಅಧಿಕಾರಿಗಳ
ಒಬ್ಬ ಐ ಪಿ ಎಸ್ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಡಿ ಸಿಗೆ, ಎಸ್ ಪಿಗೆ, ಅವ್ರಿಗೆ ಸರ್ ನಮ್ಮ ಕಾನೂನಲ್ಲಿ ಈ ಥರ ಆಗ್ತಿದೆ, ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಗುದ್ದಿ ಟೇಬಲ್ ಗುದ್ದಿ ಕೇಳ್ತಾ ಇರುವಂತಹದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಯಾವೊಬ್ಬ ಎಮ್ ಎಲ್ ಎಗೂ ಎಂ ಪಿಗೆ ಏನಾದರೂ ಆ ಥರ ಯಾವ್ದಾನು ಇದೆಯಾ, ಯಾರಾದರೂ ಹೋಗಿ ಕೇಳಿದಾರ? ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಆಗಲಿ, ನಾನು ಕೇಳಿದ್ದೀನಿ, ನಾನು ಎಷ್ಟೋ ಹೋರಾಟಗಳಲ್ಲಿ ಭಾಗಿಯಾಗಿದ್ದೀನಿ, ಎಷ್ಟೋ ಅಧಿಕಾರಿಗಳಿಗೆ ಫೋನ್ ಮಾಡಿ ಯಾಕೆ ನೀವು ಮಾಡ್ತಾ ಇಲ್ಲ ಅಂತ ಕೇಳಿದ್ದೀವಿ. ಈ ನಮ್ಮ ಈಗಿರುವಂಥ ಜೆ ಡಿ ಎಸ್ಸು, ಕಾಂಗ್ರೆಸ್ಸು, ಬಿ ಜೆ ಪಿ ಪಕ್ಷದವರು ಯಾಕೆ ಮಾಡ್ತಾ ಇಲ್ಲ ಅಧಿಕಾರಿಗಳನ್ನ ಪ್ರಶ್ನೆ. ಬಡವ್ರಿಗೆ ನೀವು ಬಡವ್ರಿಗೆ ಒಳ್ಳೇದು ಮಾಡ್ತೀನಿ, ಸಮಾಜಕ್ಕೆ ಒಳ್ಳೇದು ಮಾಡ್ತೀನಿ ಅಂತ ಪಕ್ಷ ಬರ್ತೀರಾ ನೀವು ರಾಜಕೀಯಕ್ಕೆ, ಬಟ್ ಇವತ್ತು ಗೆದ್ದ ಮೇಲೆ ನೀವು ಯಾಕೆ ಒಳ್ಳೇದು ಮಾಡ್ತಾ ಇಲ್ಲ ಅಂತ. ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನಸ್ಪಂದನ ಕಾರ್ಯಕ್ರಮ ನಡೆಸಿದೆ, ತಾಲೂಕು ಆಫೀಸ್ ಕಚೇರಿಗಳಲ್ಲಿ ಎಲ್ಲ ತಾಲೂಕುಗಳಲ್ಲೂ ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದೆ ಕೋಲಾರ ಜಿಲ್ಲೆಯಲ್ಲಿ. ಮುಂದಿನ ದಿನಗಳಲ್ಲೂ ನಡೆಸ್ಕೊಂಡು ಹೋಗ್ತೀನಿ, ನಾವು ಗೆಲ್ಲಿ ಬಿಡಲಿ, ಜನರಲ್ಲಿ ಒಂದು ಚೇಂಜಸ್, ಬದಲಾವಣೆ ತರಬೇಕು ಅನ್ನೋದೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಉದ್ದೇಶ. ಜನ ಕೆ ಆರ್ ಎಸ್ ಪಕ್ಷಕ್ಕೆ ಪರ್ಟಿಕ್ಯುಲರ್ ಆಗಿ ಯಾಕೆ ಮತ ಹಾಕ್ಬೇಕು ಸರ್? ರೀಸನ್ ಏನಿ ರೀಸನ್? ಪರ್ಟಿಕ್ಯುಲರ್ ರೀಸನ್ ಅಂತಂದ್ರೆ ಜನ ಪಕ್ಷಕ್ಕೆ ಯಾಕೆ ಹಾಕ್ಬೇಕು, ನಿಮ್ಮ ಪಕ್ಷಕ್ಕೆ ಮತ ಹಾಕಿ ನಿಮ್ಮನ್ನ ಯಾಕೆ ಗೆಲ್ಲಿಸ್ಬೇಕು? ಈಗಾಗಲೇ ಜನರ ಪರ ನಿಂತಿರುವ ಪಕ್ಷ ಅಂದರೆ ಅದು ಕೆ ಆರ್ ಎಸ್ ಪಕ್ಷ ಮಾತ್ರ. ಈಗಾಗಲೇ ಯಾರ ಎಮ್ ಎಲ್ ಎಗಳು ಆಗಲಿ, ಎಂ ಪಿಗಳಾಗಲಿ ಜನರ ಪರ ನಿಂತಿಲ್ಲ, ಜನರ ಪರವಾಗಿ ಪ್ರಶ್ನೆ ಮಾಡ್ತಿಲ್ಲ ಅಧಿಕಾರಿಗಳನ್ನ. ಏನೋ ಒಂದೂ ಅವ್ರಿಗೆ ಮೂಲಭೂತ ಸೌಕರ್ಯಗಳೇನಿದೆಯೋ ಅದನ್ನು ಕಲ್ಪಿಸ್ಕೊಡ್ತಾ ಇಲ್ಲ. ಒಬ್ಬ ಗೆಲ್ತಾನೆ, ಎಮ್ ಎಲ್ ಎ ಆಗ್ತಾನೆ, ಎಂ ಪಿ ಆಗ್ತಾನೆ, ತನಗೆ ಬರುವಂತಹ ಅನುದಾನಗಳು ಅದನ್ನು ಅವರು ಸ್ವತಃ ತಿಂದು ನುಂಗೋದಕ್ಕೆ ಮಾತ್ರ ಬರ್ತಿದ್ದಾರೆ ರಾಜಕೀಯಕ್ಕೆ. ಜನಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಬಂದಿಲ್ಲ. ಈಗಾಗಲೇ ಕೆ ಆರ್ ಎಸ್ ಪಕ್ಷ ಸುಮಾರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಸಿದೆ, ಜನಪರ ಹೋರಾಟಗಳನ್ನು ಮಾಡಿದೆ. ನಾವು ಯಾವುದೇ ರೀತಿ ನಮ್ಮ ಮನೆ ಕೆಲಸಗಳಿಗೋಸ್ಕರ ನಾವು ಯಾವತ್ತೂ ಸಮಾಜ ಹಿತಾಸಕ್ತಿಯನ್ನು ಬಳಸ್ಕೊಂಡಿಲ್ಲ. ನಾವು ಜನಪರ ಹೋರಾಟಗಳನ್ನು ಮಾಡಿದ್ರೆ ಜನರ ಪರ ನಿಂತಿದ್ದೀವಿ, ಮುಂದೇನು ನಿಲ್ತೀವಿ. ನೀವು ಈಗಾಗಲೇ ಏನೋ ಒಂದು 20% ಬದಲಾವಣೆ ತಂದಿದ್ದೀರಾ, ನೀವು ನಮ್ಮ ಪಕ್ಷಕ್ಕೆ ಮತವನ್ನು ಹಾಕಿ ಗೆಲ್ಲಿಸಿದ್ದೆ ಆದರೆ 100%ಗೆ ಭ್ರಷ್ಟಾಚಾರವನ್ನು ನಿಲ್ಲಿಸ್ತೀವಿ ಅಂತ ನಾವು ಕಳಕಳಿ ಎಲ್ಲ ಹೇಳ್ತಾ ಇದ್ದೀವಿ. ಒಂದು ವೇಳೆ ಜನ ನಿಮ್ಮ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಲಿಸಿದ್ರೆ ನೀವು ಬೇರೆ ರಾಜಕೀಯ ವ್ಯಕ್ತಿಗಳ ತರ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಸರ್? ತುಂಬಾ ಜನ ಅದೇ ಹೇಳೇ ಮುಂದೆ ಬಂದ್ರು, ನೀವು ಒಂದ್ಸಲ ಚಾನ್ಸ್ ಕೊಡಿ, ನಾನು ನಿಮ್ ಸೇವೆ ಮಾಡ್ತೀನಿ, ನಿಮ್ಮ ಸೇವಕನಾಗಿರ್ತೀನಿ ಅಂತ ಹೇಳ್ದವ್ರೆಲ್ಲ ಇವತ್ತು ಜನರ ಕೈಗೆ ಸಿಗ್ದಿರ ಆಗ್ಬಿಟ್ಟಿದ್ದಾರೆ. ಆ ತರ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಜನ ಹೇಗ್ ನಂಬೋದು ಹೊಸ ರಾಜಕೀಯ ಪಕ್ಷಗಳನ್ನ? ಹೌದು, ನೀವ್ ಹೇಳ್ತಾ ಇರೋದು ಕರೆಕ್ಟ್ ಆಗಿ. ಈಗಾಗಲೇ ನಾನು ಕೋಲಾರ ಜಿಲ್ಲೆಯಲ್ಲಿ ಸತತ 2 ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಬಂದಿದ್ದೀನಿ. ಯಾವ ರಾಜಕೀಯ ಪಕ್ಷದವರು ಸಹ ಯಾವ ಹೋರಾಟಗಳಲ್ಲೂ ಭಾಗಿಯಾಗಿಲ್ಲ, ಯಾವ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿಲ್ಲ, ಜನರ ಪರ ನಿಂತೇ ಇಲ್ಲ. ಹಾಗಾಗಿ ನಾವು 2 ವರ್ಷಗಳಿಂದ ಸತತ ಹೋರಾಟಗಳನ್ನು ಮಾಡ್ಕೊಂಬರ್ತಾನೆ ಇದ್ದೀವಿ. ಸಾಕಷ್ಟು ಬಾರಿ ಪೊಲೀಸರು ನಮ್ಮ ಮೇಲೆ 353 ಕೇಸುಗಳು ಹಾಕಿದ್ದಾರೆ, ಅಧಿಕಾರಿಗಳು ನಮ್ಮ ಮೇಲೆ ಕೇಸುಗಳು ಹಾಕಿದ್ದಾರೆ, ಈಗಾಗಲೇ ನನ್ನ ಮೇಲೆ 3-4 ಕೇಸುಗಳು ಹಾಕಿದ್ದಾರೆ, ಸುಳ್ಳು ಆರೋಪಗಳನ್ನು ಹೊರಿಸಿದ್ದಾರೆ. ನಾವು ಜನರ ಪರ ನಿಂತಿದ್ದೀವಿ, ಜನರಿಗೋಸ್ಕರ ಇದ್ದೀವಿ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿರ್ಧಾರ ಬೇಕಿಲ್ಲ ಅಲ್ವಾ ಮೇಡಮ್? ಕಳೆದ ಒಂದು ಲೋಕಸಭಾ ಎಲೆಕ್ಷನ್ ಬಿಟ್ಟು ಅದಕ್ಕೂ ಹಿಂದೆ ಕೆ ಎಚ್ ಮುನಿಯಪ್ಪ ಅವರು ಸತತ 7 ಬಾರಿ ಗೆದ್ದರು. ಏನಾದರೂ ನಿಮ್ಮ ಪ್ರಕಾರ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ? ಯಾವ ಥರ? ಶೂನ್ಯ, ಏನೂ ಇಲ್ಲ. ಈ ಒಂದು 7 ಬಾರಿ ಶೂನ್ಯ ಮಾಡಿದರೆ 7 ಬಾರಿ ಒಬ್ಬ ಮೇಡಮ್ ಈಗ ಎಂ ಪಿ ಆಗಿ ಮಾಡ್ತಾರಾ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈಗಾಗಲೇ ನಮಗೆ ಗೊತ್ತಿರುವಂತಹದ್ದು ಏನಂತಂದರೆ ತುಂಬ ಜನ ಅಡಿಕ್ಟ್ ಆಗಿರುವಂಥದ್ದು ಹಳೆ ಕಾಲದಿಂದ ಏನಂತಂದರೆ, ಈಗಾಗಲೇ ನೀವು ಹೇಳಿದ್ರಲ್ಲ ಬಿ ಜೆ ಪಿ, ಜೆ ಡಿ ಎಸ್ಸು, ಕಾಂಗ್ರೆಸ್ಸು, ಈ 3 ಪಕ್ಷಗಳು ಬಿಟ್ಟರೆ ಬೇರೆ ಪಕ್ಷಗಳಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಇರೋವಂಥದ್ದು 3 ಜನ. ಈಗ ಯಾರೋ ಒಬ್ಬ ಊರಿಗೊಬ್ಬ ನಾಯಕ ಇರ್ತಾನೆ, ಊರಿಗೊಬ್ಬ ಗೌಡ ಅಂತಾರಲ್ವಾ, ಅವ್ರು ಯಾರೋ ಒಬ್ಬರಿರ್ತಾರೆ, ಅವ್ರಿಗೆ ಏನು ಈ ಬಿ ಜೆ ಪಿ ಪಕ್ಷಗಳು ಯಾರು ಜಾಸ್ತಿ ದುಡ್ಡು ಕೊಟ್ಟರೆ ಅವ್ರ ಕಡೆ ಅನ್ನೋ ರೀತಿ ವಾತಾವರಣ ಕಲಿಸ್ಕೊಟ್ಟಿದೆ. ಹಾಗಾಗಿ ಕೆ ಎಚ್ ಮುನಿಯಪ್ಪ ಅವರು ಹೆಚ್ಚಿಗೆ ಹಣ ಕೊಟ್ಟಿದ್ದಾರೆ ಎಲ್ಲ ಊರುಗಳಲ್ಲೂ. ಒಬ್ಬ ಯಾರ ಗೌಡ ಅನ್ನೋನಿಗೆ, ಆ ಗೌಡ ಏನು ಹೇಳ್ತಾನೋ ಅವನು 100% ಕೊಟ್ಟಿದ್ರೆ 20-30% ಅವ್ರು ತಿಂದ್ಬಿಟ್ಟು ಇನ್ನು 70% ಜನಗಳಿಗೆ ಹಂಚ್ತಾರೆ, ಏ ನೀನು ಇದಕ್ಕೆ ಹಾಕ್ಬಿಡಪ್ಪ ಅಂತಂದ್ರೆ ಜನ ಆ ರೀತಿ ಬದಲಾವಣೆ ಆಗಿಬಿಟ್ಟಿದ್ದಾರೆ. ಈಗಾಗಲೇ ನೀವು ಹೇಳ್ದಂಗೆ ಹಣ ಯಾರು ಕೊಡ್ತಾರೋ ಅವ್ರ ಕಡೆ ಓಟು ಅನ್ನೋ ಥರ, ಒಂದು ನೋಟು ಒಂದು ಓಟು ಅನ್ನೋ ರೀತಿ ಆಗಿಬಿಟ್ಟಿದೆ ಈಗ. ಅದನ್ನು ಬದಲಾವಣೆ ಮಾಡಬೇಕು ಅನ್ನೋದೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಈಗಾಗಲೇ ನೀವು ಹೇಳ್ದಂಗೆ ಕೆ ಎಚ್ ಮುನಿಯಪ್ಪನವರು 7 ಬಾರಿ ಗೆದ್ದಾಗ ಮಿನಿಸ್ಟ್ರು ಕೂಡ ಆಗಿದ್ದರು, ರೈಲ್ವೆ ಮಿನಿಸ್ಟ್ರು. ಕೋಲಾರದಲ್ಲಿ ರೈಲ್ವೆ ಸ್ಟೇಷನ್ ನೋಡಬೇಕಂದ್ರೆ ನಮಗೆ ಒಂಥರ ಭಯದ ವಾತಾವರಣ ಶುರುವಾಗುತ್ತೆ. ಅಲ್ಲಿ ಯಾರು ರೈಲ್ವೆ ಸ್ಟೇಷನ್ ಅಂತಂದರೆ ಯಾವ ಜನನೂ ಇರಲ್ಲ, ಏನೂ ಇರಲ್ಲ. ಕೋಲಾರಕ್ಕೆ ದಿನಕ್ಕೆ 2 ಬಾರಿ ರೈಲ್ ಬರುತ್ತೆ, ಅದು ಬೆಳಗ್ಗೆ ಒಂದು ಸಂಜೆ ಒಂದ್ಸರಿ, ಅದರಲ್ಲಿ ಜನ ಕೂಡ ಇರಲ್ಲ. ಕೋಲಾರಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಂದರೆ ಯಾವ ರೀತಿ ಬೇಕಾದರೂ ಮಾಡ್ಬೋದಾಗಿತ್ತು. ಬಹು ಅಂಶ ಕೋಲಾರ
ಅಷ್ಟಕ್ಕೆ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗ್ಬೇಕಂತಂದ್ರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಹಾದಿನೇ ಹೋಗ್ಬೇಕಾಗಿರೋವಂಥದ್ದು. ಇದನ್ನು ಈಗಾಗಲೇ ಬಂಗಾರಪೇಟೆದಲ್ಲಿ ಜಂಕ್ಷನ್ ಮಾಡಿದ್ದಾರೆ, ಬಟ್ ಅಲ್ಲಿ ಬಹುಶಃ ಸುಮಾರು ಟ್ರೈನ್ಗಳು ನಿಲ್ಸಲ್ಲ. ಈಗ ಹೊರ ರಾಜ್ಯಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಈಗಾಗಲೇ ಹೇಳಿದಾಗೆ ಕಾಟ್ಪಾಡಿ ಆ ಥರ ಒಳ್ಳೆ ಒಳ್ಳೆ ಜಂಕ್ಷನ್ಗಳಲ್ಲಿ ಎಲ್ಲ ಟ್ರೈನು ನಿಲ್ಲಿಸ್ಬಿಟ್ಟು ಹೋಗುತ್ತೆ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ನಿಲ್ಲಿಸ್ಬಿಟ್ಟು ಹೋಗುವಂತಹ ವಾತಾವರಣ ಕಲಿಸ್ಬೋದಾಗಿತ್ತು, ಮತ್ತು ಉದ್ಯೋಗಾವಕಾಶಗಳನ್ನು ಕಲಿಸ್ಬೋದಾಗಿತ್ತು. ಏನಾದರೂ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟಿಂಗ್ ಮಾಡೋದು ಏನಾದರೂ ಒಂದು ಮಾಡ್ಬೋದಾಗಿತ್ತು. ಕೆ ಎಚ್ ಮಹಮ್ಮದ್ರು ಯಾವುದೇ ರೀತಿ ಏನೂ ಮಾಡಿಲ್ಲ. ಅವರು ಏನು ಕುಟುಂಬದ ರಾಜಕಾರಣ ಮಾಡ್ತಾಯಿದ್ದಾರೆ ಈಗಾಗಲೇ. ಕೆ ಎಚ್ ಮಹಮ್ಮದ್ರು ಈಗಾಗಲೇ ಅವರ ಮಗಳನ್ನು ಕೆ ಜಿ ಎಫಲ್ಲಿ ನಿಲ್ಲಿಸಿ ಗೆಲ್ಲಿಸ್ಕೊಂಡಿದ್ದಾರೆ. ಈ ಎಮ್ ಪಿ ಬಾರಿ ಟಿಕೆಟಲ್ಲೂ ಅಳಿನ್ಗೆ ಟಿಕೆಟ್ ಕೊಡಬೇಕು ಅಂತ ಹೈಕಮಾಂಡ್ ಹತ್ರ ಮಾತಾಡಿದಾಗ ಅವರು ಏನೋ ಬೇರೆ ಏನೋ ಹೇಳಿ ಎಲ್ಲ ಇದು ಮಾಡಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥವರು ಎಲ್ಲ ಕುಟುಂಬ ರಾಜಕಾರಣ ಮಾಡೋವಂಥಾರ ಬಿಟ್ಟರೆ ಯಾವೊಬ್ಬ ಕಾಂಗ್ರೆಸ್ಸಲ್ಲಾಗಲಿ ಬಿ ಜೆ ಪಿದಲ್ಲಾಗಲಿ ಯಾರಿಗಾದರೂ ಒಬ್ಬರಿಗೆ ಒಬ್ಬ ನಾಯಕನಿಗೆ ಯಾರಾದರೂ ಮುಂದೆ ಬರೋವಂಥವ್ರಿಗೆ ದುಡ್ಡಿಲ್ದಿರೋವಂಥವ್ರಿಗೆ ಯಾರಿಗಾದರೂ ಸೀಟ್ ಕೊಟ್ಟಿದ್ದಾರೆ ಇದುವರೆಗೂ? ಬಟ್ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಯಾವ ಸೀಟ್ ಇಲ್ಲ ಅಂತಂದ್ರೂ ನೀನು ಜನರಿಗೆ ಒಳ್ಳೆ ಮನಸ್ಸು ಮಾಡೋ ಅಂಥದ್ದು ಒಳ್ಳೇದು ಮಾಡೋಕ್ಕೆ ಮನಸ್ಸಿದೆಯಾ ಅದನ್ನು ನೋಡಿ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯವರು ಒಂದು ಕಟ್ಟ ಕಡೆಯ ವ್ಯಕ್ತಿ, ಸಮಾಜದಲ್ಲಿ ಇರುವಂಥ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ತಲುಪೋದಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ ಪ್ರಚಾರದಲ್ಲಿ? ಖಂಡಿತ ಪಡ್ತಾನೆ ಇದ್ದೀವಿ ಮೇಡಮ್. ಈಗಾಗಲೇ ನಾವು ಸೋಷಿಯಲ್ ಮೀಡಿಯಾನ ಬಳಸ್ತಾ ಇದ್ದೀವಿ. ಯಾರೆಲ್ಲ ಸೋಷಿಯಲ್ ಮೀಡಿಯಾ ನೋಡದೇ ಇರೋಂಥ ಜನ ತುಂಬಾ ಇದ್ದಾರೆ. ಅದನ್ನೇ ಮೇಡಮ್, ಹಳ್ಳಿ ಹಳ್ಳಿಗೂ ಹೋಗಿ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡೋದು ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ಆಪರೇಷನ್ ವೀರಾಚಾರಿ ಅಂತ ಮಾಡಿದ್ವಿ. ಈಗಾಗಲೇ ರೇಷನ್ ಅಂಗಡಿಯಲ್ಲಿ ನೀವು ನೋಡ್ತಾ ಇರ್ಬೋದು 10 ರೂಪಾಯಿ 20 ರೂಪಾಯಿ ತೊಗೊಂಡು ಇಲ್ಲ ರೇಷನ್ ಕಡಿಮೆ ಕೊಡೋವಂಥದ್ದು ಅದನ್ನೆಲ್ಲ ಬಂಡವಾಳನ ಬಯಲ್ಗೆಳೆದು ಇವತ್ತು ರೇಷನ್ ಅಂಗಡಿದಲ್ಲಿ ಕೂಡ ಕರೆಕ್ಟಾಗಿ ರೇಷನ್ ಕೊಡುವಂತಹ ವಾತಾವರಣ ಕಲ್ಪಿಸ್ಕೊಟ್ಟಿದ್ದೆ ಕೆ ಆರ್ ಎಸ್ ಪಕ್ಷ. ಸುಮಾರು ಹಳ್ಳಿಗಳಲ್ಲಿ ಹೋಗಿ ರೈಡ್ ಮಾಡಿ ದುಡ್ಡು ತೊಗೊಳ್ತಾ ಇರೋವಂಥವ್ರು, ಅಕ್ಕಿ ಕಡಿಮೆ ಕೊಡ್ತಾ ಇರೋವಂಥವ್ರನ್ನ, ಲೈಸೆನ್ಸ್ಗಳನ್ನ ನಾವೇ ಸುಮಾರು ಒಂದು 10-20 ಲೈಸೆನ್ಸನ್ನು ನಾನು ಸ್ವತಃ ನಾನು 20 ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿದ್ದೀನಿ ಕೋಲಾರ ಜಿಲ್ಲಾದ್ಯಂತ. ಏನು ದುಡ್ಡು ತೊಗೊಳೋವಂಥದ್ದು, ಅಕ್ಕಿ ಕಡಿಮೆ ಕೊಡೋವಂಥವ್ರು, ಭ್ರಷ್ಟಾಚಾರ ಮಾಡೋರನ್ನ ನಾವೇ ಬೇಜಾನ್ ಜನರನ್ನ ಕ್ಯಾನ್ಸಲ್ ಮಾಡಿಸಿದ್ದೀವಿ. ಇದಕ್ಕಿಂತ ಇನ್ನೂ ಏನು ಮಾಡಬೇಕು? ಜನಕ್ಕೆ ಮಾಡ್ತಾನೆ ಇರ್ತೀವಿ, ಜನ ಎಲ್ಲಿವರೆಗೂ ನಮ್ಮನ್ನ ಬೆಂಬಲಿಸ್ತಾರೋ ಬೆಂಬಲಿಸಿದಾದ್ಮೇಲೆ ಸಹ ಗೆದ್ರು ನೀವು ರೋಡ್ಗೆ ಇಳಿದು ಅನ್ಯಾಯದ ವಿರುದ್ಧ ಹೋರಾಡ್ತೀರಾ ಸರ್? ಖಂಡಿತ ಹೋರಾಡ್ತೀವಿ ಮೇಡಮ್. ಈಗಾಗಲೇ ನಾನು ಧೈರ್ಯವಾಗಿ ಹೇಳ್ಕೊಳ್ತಿದ್ದೆ, ನಾನು 20ಕ್ಕೂ ಮೇಲೆ ಅನ್ಯಾಯ ಆಗಿರುವಂತ ಅಂಗಡಿಗಳನ್ನ ಕ್ಲೋಸ್ ಮಾಡ್ತೀನಿ, ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತೀನಿ, ಇದೇ ರೀತಿ ಮುಂದೆನು ಮಾಡ್ತೀರಾ ಅಂತ? ಮೇಡಮ್, ಮಾಡ್ಬೇಕು ಅಂತ ತಾನೇ ನಾವು ಇಲ್ಲಿವರೆಗೂ ಬಂದಿರೋ. ಅಧಿಕಾರ ಬಂದ್ಮೇಲೆ ಜನ ಹೇಗೆಲ್ಲ ಚೇಂಜ್ ನೀವು ನೋಡಿದಿಲ್ವಾ ಸರ್? ನಾವು ನೋಡಿದೀವಿ ಮೇಡಮ್. ಈಗಾಗಲೇ ಅಧಿಕಾರ ಬಂದಾಗ ದರ್ಪ ತೋರಿಸೋಂಥವ್ರು. ಹಾಗಾಗಿ ಇಲ್ಲಿ ಏನು ಅಂತಂತಂದರೆ ಯಾರು ಕೆಳಮಟ್ಟದಿಂದ ಬರ್ತಾರೋ ಅವ್ರಿಗೆ ಸಮಾಜದ ಮೇಲೆ ಕಾಳಜಿ ಇರುತ್ತೆ. ನಮ್ಮಪ್ಪ ಎಮ್ ಎಲ್ ಎ, ನಮ್ಮಪ್ಪ ಎಂ ಪಿ, ನಾನು ಎಂ ಪಿ ಆಗ್ತೀನಿ ಅಂತಂದರೆ ಅವ್ರಿಗೆ ದುಡ್ಡಿನ ಅರಿವು ಗೊತ್ತಿರೋದಿಲ್ಲ, ಜನರ ಪರ ಜನರ ಕಷ್ಟಗಳು ಏನಂತ ಗೊತ್ತಿರಲ್ಲ. ಹಾಗಾಗಿ ನಾವು ಕೆಳಮಟ್ಟದಿಂದ ಬಂದಾಗ ನಾವು ಈ ಸಮಾಜದಲ್ಲಿ ಏನೆಲ್ಲ ನಡೆಯುತ್ತಿರೋಂತಹ ಭ್ರಷ್ಟಾಚಾರಗಳನ್ನು ಬೇಸತ್ತೋಗಿ ನಾವು ರಾಜಕೀಯಕ್ಕೆ ಬಂದಿರೋವಂಥವ್ರು. ಹಾಗಾಗಿ ಜನರ ಪರ ಏನಾದರೂ ಒಂದು ಬದಲಾವಣೆ ತರಬೇಕು ಅಂತ ಶಪಥ ಮಾಡಿ ಕೂತ್ಕೊಂಡಿರೋವಂತಹ ಪಕ್ಷ ಇದು ಕರ್ನಾಟಕ ರಾಷ್ಟ್ರ ಸಮಿತಿ. ಸರ್, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ನಿಂತಿದ್ರಿ, ಸೋತ್ರಿ ಕೆಲವು ಕಾರಣಾಂತರಗಳಿಂದ. ಕೆಲವು ಒಂದು ವ್ಯಕ್ತಿಗೆ ಏನಾದರೂ ಸೋಲು ಅನುಭವಿಸಿದ್ರೆ ಇದ್ರ ತಂಟೆನೇ ಬೇಡ, ಇದ್ರ ಸವಾಸನೆ ಬೇಡ ಅಂತ ಬಿಟ್ಟು ಹೋಗ್ಬಿಡೋಂಥ ಜನ ಜಾಸ್ತಿ ಇದ್ದಾರೆ. ಆದರೂ ನೀವು ಪಟ್ಟು ಬಿಡದೆ ಎಂ ಪಿ ಟಿಕೆಟ್ಗೆ ನೀವು ನಿಂತ್ಕೊಂಡು ಅಭ್ಯರ್ಥಿ ಆಗಿದ್ದೀರಾ, ಈಗ ಹೇಗೆ? ಮೇಡಮ್, ಜನನೂ ನೋಡ್ತಾ ಇದ್ದಾರೆ. ಇವು ಒಬ್ಬ ವ್ಯಕ್ತಿ ಈಗ ಬಂದು ಸೋತ್ಬಿಟ್ಟ ಓಡ್ಬಿಟ್ಟ ಅಂತಂದರೆ ಅವನು ಅದಕ್ಕೋಸ್ಕರನೇ ಬಂದಿರ್ತಾನೆ. ಈಗಾಗಲೇ ನಮ್ಮಪ್ಪ ಇಲ್ಲ 100 ಕೋಟಿ ಏನೋ ಆಸ್ತಿ ಮಾಡಿದರೆ ಅದನ್ನ ತೊಗೊಬಂದ್ಬಿಡ್ಬೇಕು, ಗೆದ್ದುಬಿಡ್ಬೇಕು ಅಂತ ಬರ್ತಾರೆ ಕೆಲವೊಬ್ಬರು. ಹಣ ಹಂಚ್ತಾರೆ, ಸೋಲ್ತಾರೆ, ಅಯ್ಯೋ ಈಗ ಸವಾಸ ಬೇಡಪ್ಪ, ಒಲಸು ರಾಜಕೀಯ ಅಂತ ಹೊರಟೋಗ್ತಾರೆ. ಈಗಾಗಲೇ ನಾವು ಸುಮಾರು 3-4 ಕೇಸ್ ಹಾಕ್ಸಿದಾಗ ನಮಗೆ ನಮ್ಮ ಮನೆಯಲ್ಲಿ ಕೆಲವೊಬ್ಬರು ಹೇಳ್ತಾರೆ, ನಮ್ಮಪ್ಪ ಆಗ್ಬೋದು, ನಮ್ಮ ಮಿಸ್ಸಸ್ ಆಗಿರ್ಬೋದು, ಏನಕ್ಕೆ ಬೇಕು ನಿಂಗೆ ಈ ಥರದ್ದೆಲ್ಲ ಅಂತಂದಾಗ ಸಮಾಜಕ್ಕೆ ನಾವೇನಾದರೂ ಒಂದು ಒಳ್ಳೆಯದು ಮಾಡಬೇಕಂತಂದರೆ ಸುಮಾರು ಆತಂಕಗಳು ಈ ಥರ ಬಂದೇ ಬರುತ್ತೆ. ಅದನ್ನೆಲ್ಲ ಮುಂದೆ ಫೇಸ್ ಮಾಡ್ಕೊಂಡು ಹೋದಾಗಲೇ ನಮಗೆ ಜಯ ಅನ್ನೋದು ಸಿಗ್ಬೋದು. ಈಗ ನಾನು ಎಂ ಪಿದಲ್ಲೂ ಸೋಲ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲೂ ನಮ್ಮ ಕಾರ್ಯಕರ್ತರನ್ನ, ನಮ್ಮ ಅಭ್ಯರ್ಥಿಗಳನ್ನು ನಾವು ರೂಪಿಸ್ತೀವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಲೆಕ್ಷನ್ ಮಾಡೋವಂಥದ್ದು, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ ಎಲೆಕ್ಷನ್ ಕಮಿಷನಿಂದನೇ ಹೇಳ್ತಾರೆ. ಬಟ್ ಇಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಯಾವುದೇ ರೀತಿ ಆಗ್ತಾಯಿಲ್ಲ, ಅದನ್ನು ಆ ವರ್ಡ್ಗೆ ಇಲ್ಲಿ ಅರ್ಥ ಇಲ್ಲ.
ಜನರಲ್ಲಿ ಒಂದು ಅರಿವನ್ನು ಮೂಡಿಸಿ ಜನರು ಯಾವಾಗ ಬದಲಾವಣೆ ಆಗ್ತಾರೋ, ಹಣ ತಗೊಂಡಿರೋ ಪ್ರಾಮಾಣಿಕ ಆಗಿರುವಂಥ ಪಕ್ಷಗಳಿಗೆ ಯಾವಾಗ ಮತವನ್ನು ಚಲಾಯಿಸ್ತಾರೋ ಅಲ್ಲಿವರೆಗೂ ನಮ್ಮ ಸುವ್ಯವಸ್ಥೆ ಬದಲಾಗೋದಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಎಂ ಪಿ ಆಗಿದ್ದರು, ಅವರೇನಾದರೂ ಅಭಿವೃದ್ಧಿ ಮಾಡಿದ್ದಾರೆ, ಏನೇನು ಅಭಿವೃದ್ಧಿ ಮಾಡಿದ್ದಾರೆ, ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಮುನಿಸ್ವಾಮಿಯವರ ಬಗ್ಗೆ? ಮುನಿಸ್ವಾಮಿಯವರು ಬೆಂಗಳೂರಲ್ಲಿ ಯಾವುದೋ ಕಾರ್ಪೊರೇಟ್ ಆಗಿ ಇದ್ದವಂಥವರು, ಬಟ್ ಇಲ್ಲಿ ನಾವು ನೋಡ್ಬೋದು ಕೆ ಎಚ್ ಮುನಿಯಪ್ಪನವರು ಸತತ 7 ಬಾರಿಯಾಗಿ ಗೆದ್ದು ಏನು ಮಾಡಿಲ್ಲ, ಶೂನ್ಯ ಅಂತ ಜನ ಡಿಸೈಡ್ ಮಾಡಿ ಈ ಹೊಸ ಪಕ್ಷನ ಬೆಂಬಲಿಸೋಣ ಅಂತ ಹೇಳ್ಬಿಟ್ಟು, ಹೊಸ ಪಕ್ಷ ಅಲ್ಲ ಈ ಸರಿ ಬಿ ಜೆ ಪಿಯನ್ನು ಬೆಂಬಲಿಸೋಣ ಅಂತ ಹೇಳ್ಬಿಟ್ಟು ಬಿ ಜೆ ಪಿಯನ್ನು ಬೆಂಬಲಿಸಿದ್ರು. ಬಟ್ ಬಿ ಜೆ ಪಿದಲ್ಲಿ ಹೇಳ್ಕೊಳೋ ರೀತಿ ಆ ಮುನಿಸ್ವಾಮಿಯವರು ಏನು ಮಾಡಿಲ್ಲ ಕೋಲಾರ ಜಿಲ್ಲೆಯಲ್ಲಿ. ನಾನು ನೋಡ್ದಂಗೆ ಯಾವ ಬೀದಿಗೂ ಬಂದು ಜನರ ಸಮಸ್ಯೆಯನ್ನಾಗಲಿ ಕೇಳೋದಾಗಲಿ ಜನಪರ ಕಾಳಜಿ ಆಗಲಿ ಏನು ಇಲ್ಲ ಆತ ಮನುಷ್ಯನಿಗೆ. ಏನೋ ಒಂಥರ ಏನೋ ಮಾತಾಡ್ತಾರೆ, ಮಾತಾಡಬೇಕು, ನಾನು ಅಲ್ಲಿ ಮಾಡಿಬಿಡ್ತೀನಿ ಇಲ್ಲಿ ಮಾಡಿಬಿಡ್ತೀನಿ ಬರೀ ಮಾತುಗೋಸ್ಕರ. ಈಗ ನಾವು ಚಿಕ್ಕಬಳ್ಳಾಪುರ ಇವನ್ನ ನೋಡ್ಬೋದು, ಎಮ್ ಎಲ್ ಎನ ಪ್ರದೀಪ್ ಈಶ್ವರ ಅವ್ರನ್ನ ಬರೀ ಮಾತೆ ಅಂತ ಹೇಳ್ತಾರೆ, ಅಲ್ಲಿರುವಂಥ ಸ್ಥಳೀಯ ಜನರೇ ಹೇಳ್ತಾರೆ, ಬರೀ ಮಾತು ಹೇಳ್ತಾರೆ ಹೊರತು ಏನು ಅಭಿವೃದ್ಧಿ ಆಗ್ತಾಯಿಲ್ಲ. ಹಾಗಾಗಿ ಈ ಊರು ಕೂಡ ಅಷ್ಟೇ, ಕಳೆದ ಬಾರಿ ಎಂ ಪಿ ಆಗಿದ್ದವರು ಅಂದರು ಏನು ಕೆಲಸ ಮಾಡಿಲ್ಲ. ಕೋಲಾರ ಚಿಕ್ಕಬಳ್ಳಾಪುರ ಅಂದರೆ ಕಾಂಗ್ರೆಸ್ನ ಒಂದು ಭದ್ರಕೋಟೆ. ಈ ಒಂದು ಭದ್ರಕೋಟೆನ ಭೇದಿಸಬೇಕು ಅಂದರೆ ಒಂದು ಗತ್ತು ಗಮ್ಮತ್ತು ಇರಬೇಕು, ಅದರಲ್ಲೂ ಸಹ ಜನರಿಗೆ ಕಟ್ಟುಕಡಿಯಾಗಿ ಮುಟ್ಟುವಂಥ ಒಂದು ಟ್ಯಾಲೆಂಟು ಮತ್ತು ಕಸರತ್ತು ಇರಬೇಕು. ನೀವು ಆ ಥರ ರಣತಂತ್ರಗಳೇನು ಮಾಡ್ಕೊಂಡಿದ್ದೀರಾ ಸರ್? ಮೇಡಮ್, ನಮ್ಮದ್ರಲ್ಲಿ ಸೈಲೆಂಟ್ ವೋಟರ್ಸ್ ತುಂಬ ಇದ್ದಾರೆ. ನಾವು ಪ್ರಚಾರಕ್ಕೆ ಹೋದಾಗ ಸರ್ ನಾವು ನಿಮಗೆ ಬೆಂಬಲ ಕೊಡ್ತೀವಿ, ಬಟ್ ನಾವು ಜೆ ಸಿ ಬಿ ಪಕ್ಷಗಳಲ್ಲಿದ್ದೀವಿ, ಬಿ ಜೆ ಪಿದಲ್ಲಿದ್ದೀವಿ, ಕಾಂಗ್ರೆಸ್ಸಲ್ಲಿದ್ದೀವಿ, ಬಟ್ ನಾವು ನಿಮಗೆ ಬಂದು ಮುಂದೆಗಡೆ ನಿಂತು ಸಪೋರ್ಟ್ ಮಾಡಲ್ಲ, ಹಿಂದೆಗಡೆಯಿಂದ ಸಪೋರ್ಟ್ ಮಾಡ್ತೀನಿ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ನಮಗೆ ಒಂದು ಭರವಸೆ ಇದೆ, ಜನ ನಮ್ಮನ್ನು ಕೈ ಹಿಡಿತಾರೆ ಅಂತ. ಹಾಗಾಗಿ ನೋಡೋಣ ಏನಾಗುತ್ತೋ. ಕೊನೆಯದಾಗಿ ನಮ್ಮ ದ ಕೋಲಾರ ನ್ಯೂಸ್ ಕಡೆಯಿಂದ ಜನಕ್ಕೆ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೋಲಾರ ನ್ಯೂಸ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದರೆ, ಜನರ ಪರ ಯಾರೆಲ್ಲ ಹೋರಾಟಗಳನ್ನು ಮಾಡ್ತಿದೆ, ಜನರ ಪರ ಯಾರ ಯಾವ ರಾಜಕೀಯ ವ್ಯಕ್ತಿಗಳು ನಿಂತಿದ್ದಾರೆ ಅನ್ನೋದನ್ನು ನೋಡಿ ಮತ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಯಾರೋ ಅವ್ರು ಕೊಡ್ತಕ್ಕಂಥ 200, 300, 500 ತೊಗೊಂಡು ಓಟ್ ಹಾಕಿದ್ರೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಖಂಡಿತ ಕುಂಠಿತವಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಬರಬೇಕಾಗಿರುವಂತಹ ಸೌಲಭ್ಯಗಳು ಏನೂ ಸಿಗೋದಿಲ್ಲ. ಹಾಗಾಗಿ ಹಣ ಹೆಂಡಕ್ಕೆ ಆಮಿಷ ಒಳಗಾಗದೆ ನಿಮ್ಮ ಮತವನ್ನು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ, ಪ್ರಾಮಾಣಿಕ ಪಕ್ಷಕ್ಕೆ ನೀಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮಗೆ ಟೈಮ್ ಕೊಟ್ಟು ನಿಮ್ಮ ಕೆಲವೊಂದು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಬದಲಾವಣೆ ಆಗಬೇಕು ಅಂದರೆ ಮೊದಲು ಸಮಾಜ ಬದಲಾವಣೆ ಆಗಬೇಕು, ಸಮಾಜದಲ್ಲಿರೋ ವ್ಯಕ್ತಿ ಬದಲಾವಣೆ ಆಗಬೇಕು, ಆಗ ಮಾತ್ರ ಮುಂದಿನ ಪೀಳಿಗೆ ಮುಂದಿನ ಫ್ಯೂಚರ್ ಚೆನ್ನಾಗಿರೋದು ಅಂತ ಹೇಳ್ತಿದ್ದಾರೆ. ನೋಡೋಣ ಮತದಾರರು ಯಾರಿಗೆ ಮತ ಹಾಕಿ ಯಾರನ್ನ ಗದ್ದುಗೆ ಹೇರಿಸ್ತಾರೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ದ ಕೋಲಾರ್ ನ್ಯೂಸ್.